ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯವನ್ನ. ದಿನಾಂಕ 12 ಮೇ 2024 18 ಮೇ 2024, ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವ ಜನರಿಗೆ ಈ ವಾರದ ಆರಂಭ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ. ಕೌಟುಂಬಿಕ ಪರಿಸ್ಥಿತಿ ಮತ್ತು ಪರಿಸರವನ್ನ ಸುಧಾರಿಸುವ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಕೈಗೊಳ್ಳುತ್ತೀರಿ. ಅತ್ಯುತ್ತಮ ಸ್ನೇಹಿತರ ಸಹಾಯದಿಂದ ನಿಮ್ಮ ದೀರ್ಘಕಾಲದ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇನ್ನು ವೃಷಭ ರಾಶಿ ಬರೋಣ. ವೃಷಭ ರಾಶಿಯವರಿಗೆ ವಾರದ ಆರಂಭ ಶುಭ ಮತ್ತು ಅದೃಷ್ಟವನ್ನು ನೀಡುವಂತಹ ವಾರ. ಕೆಲಸದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶುಭ ಫಲಿತಾಂಶಗಳನ್ನು ನೋಡುತ್ತೀರಿ. ಮನೆಯಲ್ಲಿ ಸಂಬಂಧಿಕರಿಂದ ಮಾತ್ರವಲ್ಲದೆ ಹೊರಗಿನ ಜನರಿಂದ ವಿಶೇಷ ಬೆಂಬಲ ಪಡೆದುಕೊಳ್ಳುತ್ತೀರಿ. ವಿದೇಶದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಪ್ರಯತ್ನ ಮಾಡಿದರೆ ನಿಮ್ಮ ದಾರಿಯಲ್ಲಿ ಬರುವಂತಹ ಅಡೆತಡೆಗಳು ದೂರವಾಗುತ್ತವೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದ ಬಹಳ ಸಮಯದಿಂದ ಕಾಯುತ್ತಿದ್ದ ಸಂತೋಷದ ವಿಚಾರ ವಾರದ ಆರಂಭದಲ್ಲಿ ಲಭಿಸುತ್ತದೆ. ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಅಥವಾ ಬಡ್ತಿ ಪಡೆಯುವ ಉದ್ಯೋಗಿಯ ಆಸೆ ಈಡೇರುತ್ತದೆ. ಕೆಲಸ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಪಡೆಯುವ ಸಾಧ್ಯತೆ ಇದೆ. ನೀವು ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದವನ್ನ ಹೊಂದಿದ್ರೆ ಅದನ್ನ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಪರಿಹರಿಸಲಾಗುವುದು. ಕಟಕ ರಾಶಿ. ಕಟಕ ರಾಶಿಯವರಿಗೆ ವಾರದ ಆರಂಭ ಮಿಶ್ರವಾಗಿರುತ್ತದೆ. ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುವ ಆಲೋಚನೆಗಳನ್ನ ಹೊಂದಿರ್ತೀರಾ. ಆದ್ರೆ ಒಂದು ವಿಷಯವನ್ನ ಕರಗತ ಮಾಡಿಕೊಳ್ಳುವ ಮೂಲಕ ಮಾತ್ರವೇ ಒಬ್ಬ ವ್ಯಕ್ತಿ ಯಶಸ್ಸನ್ನ ಕಾಣಬಹುದು. ಅದನ್ನ ನೀವು ತಿಳಿದುಕೊಂಡು ಮುನ್ನಡೆಯಬೇಕು. ಅದರಿಂದ ನೀವು ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಬೇಕು, ಹಾಗೆಯೇ ಅದರಿಂದ ವಿಮುಖರಾಗುವುದನ್ನ ತಪ್ಪಿಸಿಕೊಳ್ಬೇಕು. ಇನ್ನು ಸಿಂಹರಾಶಿ. ಈ ವಾರವು ಅದೃಷ್ಟದಿಂದ ಆರಂಭವಾಗುತ್ತದೆ. ಸಿಂಹರಾಶಿಯವರಿಗೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಅಪೇಕ್ಷಿತ ಪ್ರಗತಿಯನ್ನ ಪಡೆಯುವ ಎಲ್ಲಾ ಸಾಧ್ಯತೆಗಳು ಇರುತ್ತವೆ. ದೀರ್ಘಕಾಲದಿಂದ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ನಿಮ್ಮ ಆಸೆ ಈಡೇರುತ್ತದೆ. ಉದ್ಯೋಗಸ್ಥ ವ್ಯಕ್ತಿ ವಾರಾಂತ್ಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನ ಪಡೆದುಕೊಳ್ಬಹುದು. ರಾಜಕಾರಣಿಗೆ ದೊಡ್ಡ ಹುದ್ದೆ ಸಿಗಬಹುದು. ಇನ್ನು ಕನ್ಯಾರಾಶಿಗೆ ಬರೋಣ. ಕನ್ಯಾರಾಶಿಯವರಿಗೆ ವಾರ ಆರಂಭ ಬಹಳ ಮುಖ್ಯವಾಗಿರುತ್ತದೆ. ನೀವು ನಿಮ್ಮ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಮುನ್ನಡೆಯುತ್ತೀರಿ. ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತೀರಿ. ಒಳ್ಳೆ ವಿಷಯ ಅಂದ್ರೆ ಇದನ್ನ ನೀವು ಮಾಡೋದ್ರಿಂದ ನೀವು ಬಯಸಿದ ಯಶಸ್ಸನ್ನ ಪಡೆಯುತ್ತೀರಿ. ವೃತ್ತಿ ಮತ್ತು ವ್ಯವಹಾರ ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ಆಸೆ ಈಡೇರುತ್ತದೆ. ತುಲಾರಾಶಿ. ತುಲಾರಾಶಿಯವರಿಗೆ ವಾರದ ಆರಂಭ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ. ನಂತರ ದೊಡ್ಡ ಯಶಸ್ಸು ಲಭಿಸುತ್ತದೆ. ಉದ್ಯೋಗಿಯ ಕಚೇರಿಯಲ್ಲಿ ಇಂದು ಪ್ರಮುಖ ಜವಾಬ್ದಾರಿಯನ್ನ ಪಡೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಅದನ್ನ ಪೂರೈಸಲು ಹೆಚ್ಚು ಶ್ರಮ ಮತ್ತು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇದೇ ಸಮಯದಲ್ಲಿ ನಿಮ್ಮ ಆರೋಗ್ಯ ಕಡೆಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವಾರದ ಆರಂಭ ತುಂಬಾ ಶುಭವನ್ನ ನೀಡುವಂತ ವಾರ. ಹಾಗೆ ಜೀವನಕ್ಕೆ ಸಂಬಂಧಪಟ್ಟಂತ ಅನೇಕ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ಳುವುದನ್ನ ನೋಡಬಹುದು. ಯಾವುದೇ ಹಳೆಯ ವಿವಾದ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನ ಮಾತುಕತೆ ಮೂಲಕ ಪರಿಹರಿಸುವುದು ಶುಭಕರವಾಗಿರುತ್ತದೆ. ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾಡಿದ ಪ್ರಯತ್ನಗಳು ಯಶಸ್ಸನ್ನ ಕಾಣುತ್ತವೆ. ಧನುರಾಶಿ. ವಾರದ ಆರಂಭದಲ್ಲಿ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುವುದನ್ನ ನೋಡಬಹುದು. ಆದ್ರೆ ಅದನ್ನ ಪಡೆಯಲು ನೀವು ಸ್ವಲ್ಪ ಅಹಂಕಾರವನ್ನ ಸೋಮಾರಿತನವನ್ನ ಬಿಡಬೇಕಾಗುತ್ತೆ. ಸಮಯ ಯಾರಿಗೂ ನಿಲ್ಲೋದಿಲ್ಲ ಎನ್ನುವುದನ್ನ ನೆನಪಿಟ್ಟುಕೊಂಡು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುವುದು ನಿಮಗೆ ಒಂದು ಹೆಜ್ಜೆ ಅಲ್ಲ ಎರಡು ಹೆಜ್ಜೆ ಮುನ್ನಡೆಯಲು ಅವಕಾಶ ನೀಡಿದಂತಾಗುತ್ತೆ. ಅದನ್ನ ಮಾಡಲು ತಪ್ಪಿಸಿಕೊಳ್ಬಾರದು. ಮಕರ ರಾಶಿ. ವಾರದ ಆರಂಭದಲ್ಲಿ ಜಾಗರೂಕರಾಗಿರಬೇಕು. ಸ್ವಲ್ಪ ಆರೋಗ್ಯದ ಕಡೆಗೆ ಸಂಪೂರ್ಣ ಗಮನ ಇರಬೇಕು. ಕೆಲಸವನ್ನ ಸಮಯಕ್ಕೆ ಪೂರ್ಣಗೊಳಿಸಲು ಪ್ರಯತ್ನ ಮಾಡಬೇಕು. ಇದೇ ಅವಧಿಯಲ್ಲಿ ಕಾಲೋಚಿತ ಅಥವಾ ದೀರ್ಘಕಾಲದ ಅನಾರೋಗ್ಯ ನಿಮ್ಮನ್ನ ಮಾನಸಿಕವಾಗಿ ದೈಹಿಕವಾಗಿ ಕಾಡಬಹುದು. ಆರೋಗ್ಯ ಜೊತೆಗೆ ನಿಮ್ಮ ಸಂಬಂಧಗಳ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಇನ್ನು ಕುಂಭರಾಶಿ ಬರೋಣ. ಕುಂಭರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿರುವ ಸಮಸ್ಯೆಗಳು ಸಾಕಷ್ಟು ಕಡಿಮೆ ಆಗುತ್ತೆ. ನೆಚ್ಚಿನ ಸ್ನೇಹಿತರ ಸಹಾಯದಿಂದ ಎಲ್ಲಾ ಅಪೂರ್ಣ ಕಾರ್ಯಗಳು ಪೂರ್ಣಗೊಳಿಸಲು ಸಾಧ್ಯ ಆಗುತ್ತೆ. ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡಲು ಹೊಸ ಯೋಜನೆಯನ್ನ ರೂಪಿಸಿಕೊಳ್ಳುತ್ತೀರಾ. ಇನ್ನು ಕೊನೆಯದಾಗಿ ಮೀನರಾಶಿ. ವಾರದ ಆರಂಭವು ನಿಮಗೆ ತುಂಬಾ ಶುಭವನ್ನ ನೀಡುತ್ತದೆ. ಮೀನರಾಶಿಯವರಿಗೆ ವಾರ ಸಾಮರ್ಥ್ಯಗಳನ್ನ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಉತ್ತಮವಾದಂತಹ ದಾರಿ ಸಿಗುತ್ತೆ. ಜೀವನದಲ್ಲಿ ಬರುವ ಪ್ರತಿಯೊಂದು ಅವಕಾಶಗಳು ಲಾಭವನ್ನ ಪಡೆಯಲು ನಿಮಗೆ ಸಾಧ್ಯ ಆಗುತ್ತೆ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಉತ್ತಮ ಮಾಹಿತಿಯನ್ನ ನೀವು ಪಡೆಯುತ್ತೀರಿ. ಸ್ಥಾನಮಾನ ಹೆಚ್ಚಳ ಕೆಲಸ ಸ್ಥಳದಲ್ಲಿ ಮಾತ್ರವಲ್ಲದೆ ಕುಟುಂಬದಲ್ಲಿಯೂ ನಿಮ್ಮ ಗೌರವವು ಹೆಚ್ಚಾಗುತ್ತದೆ. ಹೀಗಿವೆ ಈ ವಾರದ ರಾಶಿ ಭವಿಷ್ಯ. ಸರ್ವರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.